ದೇಶದಲ್ಲಿ ಮಕ್ಕಳಿಗೆ ತುರ್ತು ಕೋವಿಡ್ 19 ಲಸಿಕೆ ನೀಡಲು ನಿನ್ನೆ ಅನುಮೋದನೆ ದೊರೆತಿದೆ. ರಾಜ್ಯದಲ್ಲಿ ಹಂತ ಹಂತವಾಗಿ ಮಕ್ಕಳಿಗೆ ಲಸಿಕೆ ನೀಡಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್ ಚಿಕ್ಕಬಳ್ಳಾಪುರದಲ್ಲಿ ನಿನ್ನೆ ಹೇಳಿದ್ದಾರೆ. ಸುದ್ದಿಗಾರರೊಂದಿಗೆ ಅವರು, ಕೋವಿಡ್ ಸೋಂಕು ತಡೆಯಲು ರಾಜ್ಯ ಸರ್ಕಾರ ತೆಗೆದುಕೊಂಡ ಪರಿಣಾಮಕಾರಿ ಕ್ರಮಗಳಿಂದ ಸೋಂಕು ಗಣನೀಯವಾಗಿ ಕಡಿಮೆಯಾಗಿದೆ. ಇಲ್ಲಿಯವರೆಗೆ ರಾಜ್ಯದಲ್ಲಿ 6 ಕೋಟಿ ಡೋಸ್ ಲಸಿಕೆ ನೀಡಲಾಗಿದೆ. ಇದು ಲಸಿಕೀಕರಣದ ಒಂದು ಮಹತ್ವದ ಮೈಲಿಕಲ್ಲಾಗಿದೆ ಎಂದರು. ಇಲ್ಲಿಯವರೆಗೆ ಶೇಕಡ 84% ಜನರು ಮೊದಲನೆಯ ಡೋಸ್, ಶೇಕಡ 40% ಜನರು ಎರಡನೆಯ ಡೋಸ್ ಪಡೆದಿದ್ದಾರೆ ಎಂದ ಸಚಿವರು, ಸೋಂಕಿನ ಪ್ರಮಾಣ ಇಳಿಮುಖವಾಗಿದೆ ಎಂದು ಜನರು ನಿರ್ಲಕ್ಷ್ಯ ತೋರುವುದು ತಪ್ಪು. ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಮಾಸ್ಕ್ ಧರಿಸುವುದು ಹಾಗೂ ಕೋವಿಡ್ ಮಾರ್ಗಸೂಚಿಗಳ ಪಾಲನೆಯನ್ನು ಮುಂದುವರೆಸಬೇಕು ಎಂದು ಕರೆ ನೀಡಿದರು. ಪರವಾನಗಿ ನಿನ್ನೆ ಸಿಕ್ಕಿರೋದ್ರಿಂದ ಅದು ಕೂಡ ಹಂತ ಹಂತವಾಗಿ ಮಕ್ಕಳಿಗೆ ಹಾಕೋದ್ರಿಂದ ಕೋವಿಡನ್ನು ಈ ರಾಜ್ಯದಿಂದ ಈ ದೇಶದಿಂದ ಸಂಪೂರ್ಣವಾಗಿ ನಿರ್ನಾಮ ಮಾಡುವಂಥ ದಿನಗಳು ದೂರ ಇಲ್ಲ ಅಂತ ಹೇಳಲಿಕ್ಕೆ ಬಯಸ್ತೀನಿ.